ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತಿನ ವಿಡಿಯೋದಲ್ಲಿ ನನ್ನ ಸಂಡೇ ರುಟೀನನ್ನು ನಾನು ಶೇರ್ ಮಾಡ್ತಾ ಇದ್ದೀನಿ. ನಾನು ಆ್ಯಕ್ಚುಲಿ ವೀಕೆಂಡ್ ರುಟೀನ್ ಮಾಡಬೇಕು ಅಂತಿದ್ದೆ, ಅಂದರೆ ಸ್ಯಾಟರ್ಡೆ ಮತ್ತು ಸಂಡೇ ಒಟ್ಟಿಗೆ ವಿಡಿಯೋ ಮಾಡಿಬಿಟ್ಟು ಹಾಕಬೇಕು ಅಂತಿದ್ದೆ. ಬಟ್ ನನಗೊಂದು ಸ್ವಲ್ಪ ಮನಸ್ಸು ಸರಿ ಇರಲಿಲ್ಲ. ಪ್ರಾಬ್ಲಮ್ ಏನಾಯಿತು ಅಂದರೆ, ನಾನೊಂದು ಶಾರ್ಟ್ ಹಾಕಿದ್ದೆ ಫ್ರೈಡೆ. ಸೊ ತುಂಬ ಜನ ಅದನ್ನು ನೋಡಿಬಿಟ್ಟು ಸಬ್ಸ್ಕ್ರೈಬ್ ಆಗಿದ್ದರು. ನನಗೂ ತುಂಬ ಖುಷಿಯಲ್ಲಿದೆ, ಓಕೆ ಸಬ್ಸ್ಕ್ರೈಬರ್ ಕೌಂಟ್ ಜಾಸ್ತಿ ಆಗ್ತಿದೆ ಅಲ್ವಾ ಅಂತ. ಬಿಕಾಸ್ ಆಲ್ಮೋಸ್ಟ್ 1 ಇಯರಿಂದ ನಾನು ಯೂಟ್ಯೂಬ್ ಮಾಡ್ತಾ ಇದ್ದೀನಿ, ಬಟ್ ಏನೂ ಗ್ರೋತ್ ಇರಲಿಲ್ಲ, ಅಷ್ಟು ವ್ಯೂಸ್ ಇಲ್ಲ, ಅಷ್ಟು ಸಬ್ಸ್ಕ್ರೈಬರು ಜಾಸ್ತಿ ಇರಲಿಲ್ಲ. ಸೊ ಇವಾಗ ಇವಾಗ ಒಂದು ಸ್ವಲ್ಪ ಜಾಸ್ತಿ ಆದರೂ ಅಂದರೆ ಖುಷಿ ಆಗೇ ಆಗುತ್ತಲ್ವಾ. ಎಸ್ಪೆಷಲಿ ನ್ಯೂ ಯೂಟ್ಯೂಬರ್ಸ್ಗೆ ಪ್ರತಿ ಸಬ್ಸ್ಕ್ರೈಬರು ಪ್ರತಿ ವ್ಯೂಸೂ ಮ್ಯಾಟರ್ ಆಗುತ್ತೆ. ಸೊ ನಾನು ಅಷ್ಟೇ ತುಂಬ ಖುಷಿಯಲ್ಲಿದ್ದೆ. ಬಟ್ ನೆಕ್ಸ್ಟ್ ಡೇ ಅಂದರೆ ಸ್ಯಾಟರ್ಡೆ ಬೆಳಗ್ಗೆ ಎದ್ಬಿಟ್ಟು ನೋಡ್ತೀನಿ, ಒಂದು 5-6 ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು, ನೆಕ್ಸ್ಟ್ ಡೇ ನೋಡಿದ್ರೆ ಎಲ್ಲ ಅನ್ಸಬ್ಸ್ಕ್ರೈಬ್ ಆಗಿದೆ. ನಾನೇನು ಅಂದ್ಕೊಂಡೆ, ಓಕೆ ಮೋಸ್ಟ್ಲಿ ವೀಡಿಯೋ ಇಷ್ಟ ಆಗಿರಲಿಲ್ಲ, ಅದಕ್ಕೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡ್ರು ಅನಿಸುತ್ತೆ ಅಂತ ಅಂದ್ಕೊಂಡೆ. ಬಟ್ ರಾತ್ರಿ ನಾನು 12:01 ಗಂಟೆಗೆ ನೋಡಿದ್ದಿದ್ದು ಫ್ರೈಡೆ, 6 ಜನ ಸಬ್ಸ್ಕ್ರೈಬ್ ಆಗಿದ್ದಿದ್ದು. ಬೆಳಗ್ಗೆ 4-5 ಗಂಟೆ ಹೊತ್ತಿಗೆ ಅನ್ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ ಅಂದರೆ ನನಗೆ ಒಂದು ಸ್ವಲ್ಪ ಶಾಕ್ ಆಯಿತು, ಇದು ಹೇಗೆ ಸಾಧ್ಯ ಅಂತ. ಬಟ್ ಅದಾದಮೇಲೆ ನನಗೆ ಗೊತ್ತಾಯಿತು, ಇಲ್ಲ ಇದು ಯೂಟ್ಯೂಬೇ ರಿಮೂವ್ ಮಾಡಿರೋದು ಸಬ್ಸ್ಕ್ರೈಬರ್ಸನ್ನ ಅಂತ. ಅದು ಯಾಕೆ ಅಂತ ನನಗೂ ಗೊತ್ತಿಲ್ಲ. ಆನ್ಲೈನಲ್ಲ ಸ್ವಲ್ಪ ಸರ್ಚ್ ಮಾಡಿ ನೋಡಿದೆ, ಕೆಲವೊಂದ್ಸಲ ಈ ಥರ ಆಗುತ್ತೆ ಅಂತಿತ್ತು. ಬಟ್ ನನಗೆ ತುಂಬ ಬೇಜಾರಾಯಿತು, ತುಂಬ ಇದರಲ್ಲಿದ್ದೆ, ಓಕೆ ಏನೋ ಗ್ರೋ ಆಗ್ತಿದೆ, ನಾನು ಏನೋ ಅಚೀವ್ ಮಾಡ್ಬೋದು ಅಂತ. ನಾನು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿದ್ದು ಏನೋ ಒಂದು ಟೈಮ್ ಪಾಸ್ಗೋಸ್ಕರ ಆಗುತ್ತೆ ಅಂತ ಖಂಡಿತವಾಗ್ಲೂ ಅಲ್ಲ. ನಾನಂತಲ್ಲ, ಎಷ್ಟೋ ಜನ ಯೂಟ್ಯೂಬ್ ಚಾನಲ್ಸ್ ಓಪನ್ ಮಾಡ್ತಾರೆ ಯಾಕಂದರೆ ಏನೋ ಒಂದು ಆಗುತ್ತೆ, ನಾವು ಏನೋ ಅಚೀವ್ ಮಾಡ್ಬೋದು ಅನ್ನೋ ಉದ್ದೇಶದಿಂದ. ನಾನು ಎಷ್ಟೋ ಯೂಟ್ಯೂಬರ್ಸನ್ನೆಲ್ಲ ನೋಡಿದ್ದೀನಿ, ತುಂಬ ಕಷ್ಟದಲ್ಲಿದ್ದವರು ಇವತ್ತು ಒಂದು ಒಳ್ಳೆ ಲೈಫ್ ಲೀಡ್ ಮಾಡ್ತಿದ್ದಾರೆ ಯೂಟ್ಯೂಬಿಂದಲೇ ಅದು. ಸೊ ನಾನು ಅಷ್ಟೇ, ಏನೋ ಒಂದು ಅಚೀವ್ ಮಾಡ್ಬೋದು, ನನ್ನದು ಒಂದು ಚಾನಲ್ ಗ್ರೋ ಆಗುತ್ತೆ, ನಾನು ಏನೋ ಒಂದು ಲೈಫಲ್ಲಿ ಅಚೀವ್ ಮಾಡ್ತೀನಿ, ನನ್ನ ಹಸ್ಬೆಂಡ್ಗೆ ಫಿನಾನ್ಷಿಯಲಿ ಸಪೋರ್ಟ್ ಮಾಡ್ಬೋದು ಅನ್ನೋ ಎಷ್ಟೋ ಆಸೆ ಕಟ್ಕೊಂಡು ನಾನು ಯೂಟ್ಯೂಬಿಗೆ ಬಂದಿದ್ದು. ಬಟ್ ಈ ಥರ ಎಲ್ಲ ಆಗೋವಾಗ ತುಂಬ ಬೇಜಾರಾಗುತ್ತೆ. ಸೊ ಒಂದು ಮೂಮೆಂಟಲ್ಲಿ ಯಾವುದು ಬೇಡ ಅಂತ ಅನ್ನಿಸ್ಬಿಡ್ತು. ನನ್ನ ಯಜಮಾನ್ರು ಹೇಳಿದ್ರು, ಬೇಡಮ್ಮ ಇದೆಲ್ಲ ನಮ್ಮಂಥವ್ರಿಗಲ್ಲ ಅಂತ. ಇದಕ್ಕೆಲ್ಲ ಏನಂದರೆ ಲಕ್ ಇರಬೇಕು, ಯಾಕಂದರೆ ಎಷ್ಟೋ ಸಲ ನಾನು ತುಂಬ ಕೆಲವು ಚಾನಲ್ಗಳಲ್ಲಿ ನೋಡಿದ್ದೀನಿ, ಕಂಟೆಂಟ್ ಏನೂ ಇಲ್ಲ ಅಂದ್ರೂ ತುಂಬ ಜನ ಇಷ್ಟಪಟ್ಟು ನೋಡ್ತಾರೆ ಅದನ್ನು. ಬಟ್ ನಾವು ಅಷ್ಟು ಕಷ್ಟಪಟ್ಟು ಮಾಡಿದ್ರೂ ಯಾರೂ ನೋಡಲ್ವಲ್ಲ ಅಂತ ಒಂದು ಸ್ವಲ್ಪ ಬೇಜಾರು. ಸೊ ಅವ್ರು ಬೇಡ ಬಿಟ್ಬಿಡು, ಸುಮ್ಮನೆ ಯಾಕೆ ಇಷ್ಟೆಲ್ಲ ಕಷ್ಟಪಡ್ತೀಯಾ ಅಂದರೆ, ರಾತ್ರಿ ಹೊತ್ತೆಲ್ಲ ಕೂತು ಎಡಿಟಿಂಗ್ ಮಾಡ್ತಾ ಇರ್ತೀನಿ, ವಾಯ್ಸ್ ಓವರ್ ಕೊಡೋದು ಎಲ್ಲ ಆಗುವಾಗ ಆಲ್ಮೋಸ್ಟ್ 1.5-2 ಗಂಟೆ ತನಕ ಆಗುತ್ತೆ ಮಲ್ಕೊಳ್ಳೋವಾಗ ನಾನು. ಸೊ ಇದೆಲ್ಲ ಬೇಡ ಅಂತ ಹೇಳಿದ್ರು. ಸೊ ಅದಕ್ಕೆ, ಬಟ್ ನನಗೇನಂದರೆ ಕರೆಕ್ಟ್ ಲಕ್ ಇರಬೇಕು, ಬಟ್ ಅದಕ್ಕಿಂತ ಮುಖ್ಯ ಹಾರ್ಡ್ ವರ್ಕು. ನಾನು ಹಾರ್ಡ್ ವರ್ಕಲ್ಲಿ ಬಿಲೀವ್ ಮಾಡ್ತೀನಿ. ಸೊ ಕಷ್ಟಪಡ್ತಿದ್ದೀನಿ, ನೋಡೋಣ ಇವತ್ತಲ್ಲ ನಾಳೆ ಸಕ್ಸಸ್ ಸಿಗುತ್ತೆ ಅನ್ನೋ ಉದ್ದೇಶದಿಂದ ಇದನ್ನೇ ಮಾಡ್ತಾ ಇದ್ದೀನಿ. ಸಮಯ 8:00 ಗಂಟೆ. ನನ್ನ ಮಗಳು ಮತ್ತು ಯಜಮಾನರು ಚೆಸ್ ಆಡ್ತಾ ಇದ್ದಾರೆ. ಅವರು ಫ್ರೀ ಟೈಮ್ ಅಂತ ಇರೋದು ಸಂಡೇ ಮಾತ್ರ. ಸೊ ಅದನ್ನು ಬೆಳಗಿನ ಹೊತ್ತು, ಆಮೇಲೆ ಎಗೇನ್ ಬ್ಯುಸಿ ಆಗಿಬಿಡ್ತಾರೆ, ಅವ್ರ ಆಫೀಸ್ ಕೆಲಸ ಏನಾದರೂ ಬರುತ್ತೆ, ಮೇಲ್ ಕಳಿಸೋದೇನಾದರೂ ಇರುತ್ತೆ. ಸೊ ಇವಾಗ ನನ್ನ ಮಗಳ ಜೊತೆ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತಾ ಇದ್ದಾರೆ. ನನ್ನ ಮಗಳಿಗೆ ಚೆಸ್ ಅಂದರೆ ತುಂಬ ಇಷ್ಟ. ಕ್ಲಾಸಿಗೆ ಹಾಕಬೇಕು ಅಂತಿದ್ವಿ, ಒಂದೆರಡು ಮೂರು ಕಡೆ ಕೇಳು ನೋಡಿದ್ವಿ. ಬಟ್ ಫೀಸ್ ತುಂಬ ಜಾಸ್ತಿ ಇತ್ತು, ತಿಂಗಳಿಗೆ 2.5-3 ಸಾವಿರ ಅಂತ ಹೇಳ್ತಾ ಇದ್ದರು. ಅದು ವಾರಕ್ಕೆ ಒಂದು ದಿನ ಕ್ಲಾಸು, ಕೆಲವೊಂದು ಕಡೆ 2 ದಿನ ಕ್ಲಾಸ್ ಅಷ್ಟೇ. ಸೊ ಸ್ವಲ್ಪ ಜಾಸ್ತಿ ಅಂತ ಅನ್ನಿಸ್ತು, ಯಾಕಂದರೆ ಆಲ್ರೆಡಿ ಅವಳನ್ನು ಸಿಂಗಿಂಗ್ ಕ್ಲಾಸಿಗೆ ಹಾಕಿದ್ದೀವಿ, ಎಲ್ಲ ಕ್ಲಾಸಿಗೆ ಹಾಕೋಕ್ಕೆ ನಮಗೂ ಆಗಬೇಕಲ್ವ. ಸೊ ಅದಕ್ಕೆ ನಮ್ಮ ಯಜಮಾನ್ರೆ ಸ್ವಲ್ಪ ಸ್ವಲ್ಪ ಹೇಳ್ಕೊಡ್ತಾ ಇದ್ದಾರೆ. ಸೊ ನಮ್ಮ ಯಜಮಾನ್ರು ಬೆಳಗ್ಗೆ ಸ್ವಲ್ಪ ಎಳ್ನೀರು ತೊಗೊಂಬಂದಿದ್ರು, ಅವ್ರು ಯಾವಾಗಲೂ ಸಂಡೇ ಸಂಡೇ ಎಳ್ನೀರು ತೊಗೊಂಬರ್ತಾರೆ, ಹೆಲ್ತ್ಗೆ ಒಳ್ಳೇದಲ್ವಾ ಅಂತ. ಸೊ ಅದನ್ನೇ ಇವಾಗ ಗ್ಲಾಸ್ಗೆ ಹಾಕ್ಬಿಟ್ಟು ಅವ್ರಿಗೆ ಕೊಡ್ತಾ ಇದ್ದೀನಿ. ಈಗ ಬೆಳಗಿನ ಬ್ರೇಕ್ಫಾಸ್ಟಿಗೆ ರೆಡಿ ಮಾಡ್ತಾ ಇದ್ದೀನಿ. ಬ್ರೇಕ್ಫಾಸ್ಟಿಗೆ ದೋಸೆ ಮತ್ತು ಚಟ್ನಿ ಮಾಡೋಣ ಅಂತ. ಸೊ ಇಲ್ಲಿ ಚಟ್ನಿಗೆ ನಾನು 1 ಕಪ್ಪಷ್ಟು ತೆಂಗಿನಕಾಯಿ ತುರಿನ ತೊಗೋತಾ ಇದ್ದೀನಿ. ನೀವು ನಿಮ್ಮನೇಲಿ ಎಷ್ಟು ಜನ ಇದ್ದಾರೋ ಅದನ್ನು ನೋಡಿಕೊಂಡು ಅಷ್ಟು ಕ್ವಾಂಟಿಟಿದು ತೆಂಗಿನಕಾಯಿ ತುರಿನ ತೊಗೊಳ್ಳಿ. ಸೊ ಇದಕ್ಕೆ ನಾನು 4-5 ಹಸಿಮೆಣಸಿನಕಾಯಿ ತೊಗೋತಾ ಇದ್ದೀನಿ. ಆ್ಯಕ್ಚುಲಿ ಇದು ಖಾರ ಇದ್ದಷ್ಟು ಟೇಸ್ಟ್ ಆಗಿರುತ್ತೆ, ಅಂದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹಾಗೆಯೇ ಸ್ವಲ್ಪ ಕರಿಬೇವು, ಶುಂಠಿ, ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟನ್ನು ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳಿ. ನಂತರ ನಿಮಗೆ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಅದನ್ನು ನೋಡಿಕೊಂಡು ನೀರು ಆ್ಯಡ್ ಮಾಡ್ಕೊಳ್ಳಿ. ನೀರು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಂತರ ಅದಕ್ಕೆ ಒಗ್ಗರಣೆ ಕೊಟ್ಟರೆ ನಮ್ಮ ಚಟ್ನಿ ರೆಡಿ ಆಗುತ್ತೆ.
ಸೊ ಒಗ್ಗರಣೆಗೆ ನಾನು ಎಣ್ಣೆ ಸ್ವಲ್ಪ ಕರಿಬೇವು ಹಾಗೆಯೇ ಸಾಸಿವೆ ಇದಿಷ್ಟನ್ನ ಮಾತ್ರ ತೊಗೊಂಡಿದ್ದೀನಿ. ಇನ್ನು ಕೆಲವರು ಬೆಳ್ಳುಳ್ಳಿ ಹಾಕೋತಾರೆ, ಅದು ಆಪ್ಷನಲ್ಲು, ನಿಮ್ಗೆ ಬೇಕಾದರೆ ನೀವು ಹಾಕೋಬೋದು. ಈ ಥರ ಮಿಕ್ಸ್ ಮಾಡ್ಕೊಂಬಿಟ್ರೆ ನಮ್ಮ ಚಟ್ನಿ ರೆಡಿಯಾಗುತ್ತೆ. ಸೊ ಇವಾಗ ದೋಸೆ ಮಾಡ್ತಾ ಇದ್ದೀನಿ. ದೋಸೆ ನಾನು ಯಾವಾಗಲೂ ಬಿಸಿ ಬಿಸಿನೇ ಮಾಡಿಕೊಡ್ತೀನಿ, ಮಾಡಿ ಇಡೋ ಅಭ್ಯಾಸ ಇಲ್ಲ, ಹಾಗೆ ಮಾಡ್ತಾ ಇರ್ತೀನಿ, ಕೊಡ್ತಾ ಇರ್ತೀನಿ. ನಾವೆಲ್ಲ ಎರಡೆರಡು ದೋಸೆ ತಿಂತೀವಿ ಅಷ್ಟೇ. ಅಲ್ಲದೆ ನಾನು ಇವಾಗ ಮಾಡಿರೋ ಚಟ್ನಿ ಈ ದೋಸೆಗೆ ಒಳ್ಳೆ ಕಾಂಬಿನೇಷನು, ಒಳ್ಳೆ ಫ್ಲೇವರ್ ಕೊಡುತ್ತೆ. ನಮ್ಮ ಊರ ಕಡೆ ಕೆಲವೊಂದು ಹೋಟೆಲಲ್ಲಿ ಈ ಥರ ಚಟ್ನಿ ಮಾಡ್ತಾರೆ, ಖಂಡಿತವಾಗ್ಲೂ ಒಂದ್ಸಲ ನೀವು ಟ್ರೈ ಮಾಡಿ. ಸಿಂಪಲ್ ಆಗಿದ್ದರೂ ಒಳ್ಳೆ ಟೇಸ್ಟ್ ಇರುತ್ತೆ. ಗರಿ ಗರಿಯಾದ ದೋಸೆ ರೆಡಿಯಾಗಿದೆ. ಇವಾಗ ನಾನು ಫಸ್ಟಿಗೆ ಯಾವಾಗಲೂ ನನ್ನ ಮಗಳಿಗೆ ಕೊಡ್ತೀನಿ, ಅವಳೇ ಚಿಕ್ಕವಳಲ್ವಾ, ಪಾಪ ಹಸಿವಾಗಿರುತ್ತೆ ಅಂತ. ಸೊ ಅವಳಿಗೆ ಕೊಟ್ಟಮೇಲೆ ನಮ್ಮ ಯಜಮಾನ್ರಿಗೆ, ನಂತರ ಕೊನೆಗೆ ನಾನು ತಿಂತೀನಿ. ಸೊ ನನಗೇನಂದರೆ ಕೆಲವೊಂದ್ಸಲ ನಮ್ಮ ಯಜಮಾನ್ರೇ ಮಾಡಿಕೊಡ್ತಾರೆ, ನೀನು ಕೂತ್ಕೋ ಬಿಸಿ ಬಿಸಿ ತಿನ್ನು ನಾನು ಮಾಡ್ಕೊಡ್ತೀನಿ ಅಂತ. ಇಲ್ಲ ಕೆಲವೊಂದ್ಸಲ ಅವ್ರು ಬ್ಯುಸಿ ಇರ್ತಾರಲ್ವ, ಆವಾಗ ನಾನೇ ಮಾಡ್ಕೋತೀನಿ. ಬೆಳಗಿನ ತಿಂಡಿ ತಿಂದಮೇಲೆ ಕಾಫಿ ಅಂತೂ ಬೇಕೇ ಬೇಕಲ್ವಾ. ಕಾಫಿ ಇಲ್ಲಾಂದರೆ ಎಷ್ಟು ಹೇಳಿದ್ರು ಬ್ರೇಕ್ಫಾಸ್ಟೇ ಇನ್ಕಂಪ್ಲೀಟ್ ಅಂತ ಅನಿಸುತ್ತೆ. ಸೊ ಅದಕ್ಕೆ ಬಿಸಿ ಬಿಸಿ ಕಾಫಿ ಮಾಡ್ತಾ ಇದ್ದೀನಿ, ನನಗೊಂದು ಮತ್ತು ನನ್ನ ಹಸ್ಬೆಂಡ್ಗೆ. ನನ್ನ ಮಗಳು ಹಾಲು ಕುಡಿತಾಳೆ, ಅಂದರೆ ಹಾರ್ಲಿಕ್ಸ್ ಏನಾದರೂ ಮಾಡಿಬಿಟ್ಟು ಕೊಡ್ತೀನಿ, ಮಾಲ್ಟ್ ಹಾರ್ಲಿಕ್ಸ್ ಆ ಥರದ್ದೇನಾದರೂ. ಸೊ ಸಂಡೇ ಅಂದಮೇಲೆ ಏನಾದರೂ ಸ್ಪೆಷಲ್ ಫುಡ್ ಎಲ್ಲರೂ ಮಾಡೇ ಮಾಡ್ತಾರೆ. ಸೊ ನಾವು ಅಷ್ಟೇನಾದರೂ ನಾನ್ ವೆಜ್ ಈ ಥರದ್ದಿನ ತರ್ತೀವಿ, ಅಂದರೆ ಪ್ರತಿ ಸಂಡೇ ತರಲ್ಲ, ತಿಂಗಳಿಗೆ ಒಂದ್ಸಲ ಇಲ್ಲ ಎರಡು ಸಲ ಅಷ್ಟೇ ನಾವು ನಾನ್ ವೆಜ್ ಮಾಡೋದು. ಎಗ್ ಅಂತೂ ಯಾವಾಗಲೂ ಮಾಡ್ತಾ ಇರ್ತೀವಿ, ಬಟ್ ಫಿಶ್ ಚಿಕನ್ ಇದನ್ನೆಲ್ಲ ಯಾವಾಗಲೂ ತರೋಕ್ಕೋಗಲ್ಲ, ತಿಂಗಳಿಗೆ ಒಂದ್ಸಲ ಇಲ್ಲ ಎರಡು ಸಲ ತರ್ತೀವಿ. ಸೊ ಅದಕ್ಕೆ ನನ್ನ ಮಗಳು ಇವತ್ತು ಫಿಶ್ ಬೇಕು ಅಂತ ಕೇಳ್ತಾ ಇದ್ಲು. ಸೊ ಹಸ್ಬೆಂಡ್ ಹೋಗ್ಬಿಟ್ಟು ಫಿಶ್ ತೊಗೊಂಬಂದಿದ್ದಾರೆ, ಕಾಣೆ ಫಿಶ್ ಮತ್ತು ಬಂಗಡ ಫಿಶ್ ಎರಡನ್ನೂ ತೊಗೊಂಬಂದಿದ್ರು. ಇಲ್ಲೆಲ್ಲ ಹೇಗಂದರೆ ಕೆ ಜಿ ಲೆಕ್ಕದಲ್ಲಿ ಕೊಡ್ತಾರೆ, ಊರಲ್ಲಾದರೆ ನೀವು 100 ರೂಪಾಯಿಗಿಷ್ಟು 200 ರೂಪಾಯಿಗಿಷ್ಟು ಅಂತಿರುತ್ತಲ್ವ, ಇಲ್ಲ ಆ ಥರ ಅಲ್ಲ, ಕೆ ಜಿ ಲೆಕ್ಕದಲ್ಲಿ. ಬಂಗಡ ಮೀನು ಕೆ ಜಿಗೆ 220 ರೂಪಾಯಿ, ಹಾಗೆಯೇ ಇದು ಏನು ಹೇಳ್ತಾರೆ ಕಾಣೆ ಫಿಶ್ಶು ಕೆ ಜಿಗೆ 500 ರೂಪಾಯಿ. ಸೊ ಬಂಗಡೆ 1 ಕೆ ಜಿ ತೊಗೊಂಬಂದಿದ್ರು, ಕಾಣೆ ಫಿಶ್ಶು ಒಂದು 6 ಮೀನು ಅಷ್ಟೇ ತೊಗೊಂಬಂದಿದ್ದು. ತುಂಬ ಕಾಸ್ಟ್ಲಿ ಅಲ್ವಾ, ಬೇಡ ಅಂತ ನಾನೇ ಹೇಳಿದೆ. ಸೊ ಇವಾಗ ಫಿಶ್ ಫ್ರೈಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಮೊದಲಿಗೆ ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ, ಅದಕ್ಕೆ ಒಂದು 2 ಟೀಸ್ಪೂನಷ್ಟು ಚಿಲ್ಲಿ ಪೌಡರ್ ತೊಗೋಬೇಕು, ಹಾಗೆಯೇ ಒಂದು 1/2 ಟೀಸ್ಪೂನಷ್ಟು ಅರಶಿನ, ಒಂದು 10 ರಿಂದ 12 ಬೆಳ್ಳುಳ್ಳಿ, ಹಾಗೆಯೇ ಒಂದು 1.5 ಇಂಚಷ್ಟು ನಾನಿಲ್ಲಿ ಶುಂಠಿ ತೊಗೋತಾ ಇದ್ದೀನಿ, ಹಾಗೆಯೇ 1.5 ಸ್ಪೂನಷ್ಟು ಅಕ್ಕಿ ಹಿಟ್ಟು, ನಂತರ ಸ್ವಲ್ಪ ಕರಿಬೇವು. ಕರಿಬೇವು ಹಾಕೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಅಂತ ಅಷ್ಟೇ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು. ಆಮೇಲೆ ಇಲ್ಲಿ ಹುಳಿ, ಹುಳಿಯನ್ನು ನಾನೇನು ಮಾಡಿದ್ದೀನಿ ಅಂದರೆ ಒಂದು ಸಣ್ಣ ನಿಂಬೆ ಗಾತ್ರದ ಹುಳಿ, ಅದನ್ನು ಸ್ವಲ್ಪ ನೀರು ಹಾಕಿಬಿಟ್ಟು ಚೆನ್ನಾಗಿ ಕಿವುಚಿ ನೋಡಿ ಈ ಥರ ದಪ್ಪ ಪೇಸ್ಟ್ ಥರ ಮಾಡಿಕೊಂಡು ಅದನ್ನು ಹಾಕ್ತಾ ಇದ್ದೀನಿ. ಹಾಗೆಯೇ ಎಷ್ಟು ಬೇಕೋ ಅಷ್ಟು ನೀರು, ಅಂದರೆ ಕನ್ಸಿಸ್ಟೆನ್ಸಿ ನೋಡಿ, ಕನ್ಸಿಸ್ಟೆನ್ಸಿ ಈ ಥರ ಬರಬೇಕು. ಅದನ್ನು ಗ್ರೈಂಡ್ ಮಾಡಿದ್ಮೇಲೆ ಈ ಥರ ಕನ್ಸಿಸ್ಟೆನ್ಸಿ ಬರುತ್ತೆ. ಇದನ್ನು ನೀವು ಫಿಶ್ಗೆ ಹಾಕಿಬಿಟ್ಟು ಮ್ಯಾರಿನೇಟ್ ಮಾಡ್ಕೊಳ್ಳಿ. ನೀವು ಕಮ್ಮಿ ಅಂದರೆ ಒಂದು 1/2 ಗಂಟೆ ಇದನ್ನು ಮ್ಯಾರಿನೇಟ್ ಮಾಡಬೇಕಾಗತ್ತೆ, ಇಲ್ಲ ಜಾಸ್ತಿ ಹೊತ್ತು ಇಷ್ಟಷ್ಟು ಟೇಸ್ಟಾಗಿ ಬರುತ್ತೆ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಇನ್ನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡಿಯೇ ಮಾಡಬೇಕು ಅಂತೇನಿಲ್ಲ, ನೀವು ಹಾಗೇನೂ ಮಾಡ್ಬೋದು. ಬಟ್ ಒಂದೇನೆಂದರೆ ಶುಂಠಿ ಬೆಳ್ಳುಳ್ಳಿ ಬದಲು ನೀವು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೋಬೇಕಾಗತ್ತೆ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೀವು ಇದೇ ಪ್ರೊಸೀಜರ್ ಎಲ್ಲ ಸೇಮು, ಬರೀ ಮಿಕ್ಸಿಲಿ ಹಾಕೋ ಬದಲು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಯೂಸ್ ಮಾಡಿಕೊಂಡು ಹಾಗೆಯೇ ಅದನ್ನು ಕಲಿಸ್ಕೊಂಡು ಈ ಥರ ಮ್ಯಾರಿನೇಟ್ ಮಾಡ್ಬೋದು. ಹಾಗೆಯೇ ಬಂಗುಡೆ ಸಾರಿಗೆ ರೆಡಿ ಮಾಡ್ಕೋತಾ ಇದ್ದೀನಿ. ಸೊ 1 ಕೆಜಿಲಿ 5 ಬಂಗುಡೆ ಮೀನು ಬಂದಿತ್ತು, ಸೊ 3 ಮಾತ್ರ ಇವತ್ತು ಮಾಡ್ತಾ ಇದ್ದೀನಿ, ಉಳಿದಿರೋ 2 ನಾಳೆಗಂತ ಇಡ್ತಾ ಇದ್ದೀನಿ. ಮೊದಲಿಗೆ ಒಂದು ಬಾಣಲೆ ತೊಗೊಳ್ಳಿ, ಇದಕ್ಕೆ 2 ಟೀಸ್ಪೂನಷ್ಟು ಕೊತ್ತಂಬರಿ ಬೀಜ, 1 ಟೀಸ್ಪೂನಷ್ಟು ಜೀರಿಗೆ, ಹಾಗೆಯೇ 1/2 ಟೀಸ್ಪೂನ್ಗಿಂತಲೂ ಕಮ್ಮಿ ಒಂದು ಸ್ವಲ್ಪನೇ ಸ್ವಲ್ಪ ಸಾಸಿವೆ ಹಾಕಿಬಿಟ್ಟು ಇದನ್ನು ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ನಂತರ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳಿ. ಇದಕ್ಕೆ 1 ಕಪ್ಪಷ್ಟು ತೆಂಗಿನಕಾಯಿ ತುರಿನ ನಾನು ಇಲ್ಲಿ ತೊಗೊಂಡಿದ್ದೀನಿ, ಹಾಗೆಯೇ 1/2 ಟೀಸ್ಪೂನಷ್ಟು ಅರಶಿನ, 2 ಟೀಸ್ಪೂನಷ್ಟು ಚಿಲ್ಲಿ ಪೌಡರು, 1 7-8 ಬೆಳ್ಳುಳ್ಳಿ, ಹಾಗೆಯೇ 1 ಇಂಚಷ್ಟು ಶುಂಠಿ, ಹಾಗೆಯೇ ಒಂದು ಸ್ವಲ್ಪ ಹುಳಿ, ಅಲ್ಲದೆ ಒಂದು ಫುಲ್ಲು ಈರುಳ್ಳಿ. ಇದಿಷ್ಟನ್ನು ಹಾಕಿಬಿಟ್ಟು ನಾನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಮಸಾಲೆ ರೆಡಿ ಮಾಡ್ಕೊಳ್ಳಿ. ಹಾಗೆಯೇ ಇನ್ನೊಂದು ಬಾಣಲೆ ತೊಗೊಂಡು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ಒಂದು ಫುಲ್ ಈರುಳ್ಳಿ, ಒಂದು ದೊಡ್ಡ ಈರುಳ್ಳಿನ ಈ ಥರ ಕಟ್ ಮಾಡಿಬಿಟ್ಟು ತೊಗೊಂಡಿದ್ದೀನಿ. ಹಾಗೆಯೇ 2-3 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿಬಿಟ್ಟು
ಇದಕ್ಕೆ ಹಾಕ್ತಾ ಇದ್ದೀನಿ. ಇದನ್ನು ಒಂದು ಸ್ವಲ್ಪ ಫ್ರೈ ಮಾಡಿದ್ಮೇಲೆ ನಾವು ಆಲ್ರೆಡಿ ಗ್ರೈಂಡ್ ಮಾಡಿರುವಂಥ ಮಸಾಲೆನ ಇದಕ್ಕೆ ಆ್ಯಡ್ ಮಾಡಿಕೊಂಡು ಬೇಕಾದಷ್ಟು ನೀರು ಸೇರಿಸ್ಕೊಳ್ಳಿ. ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಚೆನ್ನಾಗಿ ಕುದಿಸ್ಕೊಳ್ಳಿ. ಮಸಾಲೆ ಚೆನ್ನಾಗಿ ಕುದಿದ್ಮೇಲೆ ಇದಕ್ಕೆ ಇವಾಗ ನಾನು ಮೀನನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಮೀನು ಆ್ಯಡ್ ಮಾಡಿಕೊಂಡು ಒಂದು 8-10 ನಿಮಿಷಗಳ ಕಾಲ ಲೋ ಇಂದ ಮೀಡಿಯಂ ಫ್ಲೇಮಲ್ಲಿ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಮೀನು ಬೇಯುವಷ್ಟರಲ್ಲಿ ನಾವು ಫಿಶ್ ಫ್ರೈ ಮಾಡ್ಕೊಳ್ಳೋಣ. ಒಂದು ತವಾಗೆ ಎಣ್ಣೆ ಹಾಕಿಬಿಟ್ಟು ಫಿಶನ್ನು ಇದಕ್ಕೆ ಹಾಕ್ತಾ ಇದ್ದೀನಿ. ನಾನಿಲ್ಲಿ ತೆಂಗಿನೆಣ್ಣೆನ ಯೂಸ್ ಮಾಡ್ತಾ ಇದ್ದೀನಿ, ಯಾಕಂದರೆ ತೆಂಗಿನೆಣ್ಣೆ ಒಳ್ಳೆ ಫ್ಲೇವರ್ ಕೊಡುತ್ತೆ, ನೀವು ಯಾವ ಎಣ್ಣೆನೂ ಹಾಕೋಬೋದು. ಆ್ಯಕ್ಚುಲಿ ನಂದು ಒಂದು ಕುಕಿಂಗ್ ಚಾನಲ್ ಇತ್ತು, ಇವಾಗಲೂ ಇದೆ, ಬಟ್ ಅದು ವೀಡಿಯೋ ಹಾಕ್ತಾ ಇಲ್ಲ ಅದರಲ್ಲಿ. ಸೊ ಆವಾಗೆಲ್ಲ ಏನಂದರೆ ನಾನು ಈ ಮಣ್ಣಿನ ಪಾತ್ರೆಯಲ್ಲೆಲ್ಲ ಅಡುಗೆ ಮಾಡಿಬಿಟ್ಟು ಅದ್ರನ್ನ ವೀಡಿಯೋ ಮಾಡಿಬಿಟ್ಟು ಅದು ಚಾನಲಲ್ಲಿ ಹಾಕ್ತಾ ಇದ್ದೆ. ಸೊ ನನ್ನ ಮಗಳಿಗೆ ಸಡನ್ನಾಗಿ ಅದು ನೆನಪಾಗಿ, ಅಮ್ಮ ಹೇಗೂ ಮಣ್ಣಿನ ಪಾತ್ರೆ ಇದೆಯಲ್ವಾ, ಸೊ ಅದರಲ್ಲೇ ಎಲ್ಲ ಸರ್ವ್ ಎಲ್ಲ ಮಾಡು, ಅದರಲ್ಲೇ ಊಟ ಮಾಡೋಣ ಅಂತ ಹೇಳಿದ್ಲು. ಸೊ ಅದಕ್ಕೆ ಈ ಥರ ಸರ್ವಿಂಗ್ ಬೌಲಲ್ಲಿ ಅನ್ನ ಸಾರು ಎಲ್ಲ ಹಾಕಿ ಇಟ್ಟಿದ್ದೀನಿ. ಹಾಗೆಯೇ ಈ ಥರ ಮಣ್ಣಿನ ಪ್ಲೇಟ್ ಇದೆ ನೋಡಿ, ಅದಕ್ಕೆ ಒಂದು ಬಾಳೆ ಎಲೆ ಹಾಕಿಬಿಟ್ಟು ನನ್ನ ಹಸ್ಬೆಂಡ್ ಇವಾಗ ಇದರಲ್ಲಿ ಸರ್ವ್ ಮಾಡ್ತಾ ಇದ್ದಾರೆ. ಅಡುಗೆ ಎಲ್ಲ ತುಂಬ ಚೆನ್ನಾಗಾಗಿತ್ತು, ನನ್ನ ಮಗಳಿಗೂ ತುಂಬ ಇಷ್ಟ ಆಯಿತು. ಇನ್ನು ಈ ಮಣ್ಣಿನ ಪಾತ್ರೆಗಳನ್ನು ನಾನು ಪಾಟ್ರಿ ಟೌನಿಂದ ತೊಗೊಂಬಂದಿದ್ದೆ, ಅದರ ವೀಡಿಯೋ ಆಲ್ರೆಡಿ ನಾನು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಯಾರಾದರೂ ನೋಡಿಲ್ಲ ಅಂದರೆ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಯಾರಿಗಾದರೂ ಬೇಕಾಗಿದ್ದಲ್ಲಿ ಚೆಕ್ ಮಾಡ್ಕೊಳ್ಳಿ. ಪ್ರೈಸ್ ಎಲ್ಲ ತುಂಬ ಕಮ್ಮಿ ಇರುತ್ತೆ ಅಲ್ಲಿ, ಅಂದರೆ ಬೇರೆ ಅಂಗಡಿಗೆ ಕಂಪೇರ್ ಮಾಡಿದ್ರೆ ಅಲ್ಲೊಂದು ಸ್ವಲ್ಪ ಕಮ್ಮಿ ಇದೆ, ಕಮ್ಮಿನೇ ಇರುತ್ತೆ. ನಾನು ಈ ಆಲ್ಮೋಸ್ಟ್ 1 ಇಯರ್ ಆಯಿತು ನನ್ನಲ್ಲಿ ತೊಗೊಂಬಿಟ್ಟು, ಇವಾಗ ಒಂದು ಸ್ವಲ್ಪ ರೇಟ್ ಜಾಸ್ತಿ ಆಗಿರ್ಬೋದು, ಬಟ್ ಅಫೋರ್ಡೇಬಲ್ ಆಗಿರುತ್ತೆ, ಖಂಡಿತ ಒಂದು ಸಲ ಅಲ್ಲಿಗೆ ಭೇಟಿ ಕೊಡಿ. ಸೊ ಊಟ ಎಲ್ಲ ಆದಮೇಲೆ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ಸೊ ಅಲ್ಲದೆ ಸಂಜೆ ಕಾಫಿಗೆ ಅಂತ ನಮ್ಮ ಯಜಮಾನರು ವಡಾಪಾವ್ ತೊಗೊಂಬಂದಿದ್ರು. ಸೊ ಎಲ್ಲರೂ ಬಾಲ್ಕನಿಯಲ್ಲಿ ಕೂತು ಕಾಫಿ ಕುಡಿತಾ ಇದ್ದೀವಿ.